ಎಸ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಮತ್ತು ಕೆಪಿಸಿಸಿ ಜನ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ನಾಯ್ಡು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಎಸ್, ಈಗ ಬಿಜೆಪಿ ಮತ್ತು ಕೇಂದ್ರದ ಬಿಜೆಪಿ ನಾಯಕರು ಮಂತ್ರಿಗಳು ನಿನ್ನೆ ಮೊನ್ನೆ ತನಕ ಕೂಡ ಹೇಳ್ತಾ ಇದ್ರು ಅಂಥದ್ದೇನು ಕಷ್ಟ ಆಗಿಲ್ಲ, ಜನ ಏನು ಬೀದಿಗೆ ಇಳಿದು ಬಂದಿಲ್ಲ, ಸೊ ಏನು ಇಂಥದ್ದೆಲ್ಲ ದರ ಏರಿಕೆ ಅದೆಲ್ಲ ಸರ್ವೇ ಸಾಮಾನ್ಯ, ಜನರೇನು ಬೀದಿಗೆ ಬಂದಿಲ್ಲ ಅಲ್ಲ, ಏನು ಕಷ್ಟ ಆಗಿರಲಿಲ್ಲ ಆಗಿರ್ಲಿಕ್ಕಿಲ್ಲ ಅಂತೆಲ್ಲ ಹೇಳ್ತಾರೆ, ಏನು ಹೇಳ್ತೀರಿ? ಬಡವರಿಗೆ ದಿನನಿತ್ಯದ ಬಳಕೆಯ ವಸ್ತುಗಳನ್ನ ಹೇರಿಕೆ ಮಾಡಿ, ಈ ಬೆಲೆನು ಹೇರಿಕೆ ಮಾಡಿ, ಒಟ್ಟೆಗೆ ಊಟನ ಖಾಲಿ ಮಾಡಿ ಬೀದಿಗೆ ಇಳಿದ್ರೆ ಪೊಲೀಸರು ಪರ್ಮಿಷನ್ನೇ ಕೊಡ್ತಾ ಇಲ್ಲ ಪ್ರೊಟೆಸ್ಟ್ ಮಾಡಕ್ಕೆ. ಹೌದು, ಖಂಡಿತ. ಪ್ರೊಟೆಸ್ಟ್ ಲೀಗಲ್ ಆಗಿ ಹೌದು, ಅಧಿಕೃತವಾದಂತ ಆಪೋಸಿಷನ್ ಅವ್ರಿಗೇನೆ ಅವಕಾಶ ಮಾಡ್ತಾ ಇಲ್ಲ. ಪಬ್ಲಿಕ್ ಅವ್ರನ್ನ ಏನಾದ್ರೂ ಬಂದ್ರೆ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳ್ಬಿಟ್ಟು ಜೈಲ್ಗೆ ಹಾಕ್ತಾ ಇದಾರೆ. ನಮ್ಮ ಈ ಇದು ಭಾರತದ ದೇಶ ಪ್ರಜಾಪ್ರಭುತ್ವ ಹೋಗಿ ಸರ್ವಾಧಿಕಾರದ ಧೋರಣೆಗಳನ್ನ ನಡೀತಾ ಇರೋದಂತದ್ದು ಒಂದು ಎರಡು ಮೂರು ನಾಲ್ಕು ಉದಾಹರಣೆಗಳಲ್ಲ. ಇದು ಬಡವರನ್ನೆಲ್ಲ ಬಡವರಾಗಿ ಮಾಡಿ ಶ್ರೀಮಂತರು ಕೇವಲ ಒಬ್ಬ ಇಬ್ಬರು ಮಾತ್ರ ಈ ಅಂಕುರ ಶಾಹಿ ಅಂತೀವಿ, ಟೋಟಲಿಟೇರಿಯನ್ ಸ್ಟೇಟ್ ಅಂತ ಕರಿತೀವಿ. ಇದು ಈ ಪ್ರಜಾಪ್ರಭುತ್ವದನ್ನ ಇಟ್ಕೊಂಡು ಇದು ಅಂಕುರ ಶಾಹಿ ರಾಜ್ಯ ಆಳ್ವಕ್ತಾನಕ್ಕೆ ಹೋಗ್ತಾ ಇರುವಂತದ್ದು ಇದೆಲ್ಲ ಎಕ್ಸಾಂಪಲ್ಸ್. ಒಟ್ಟು ಈಗ ಬಡವರ ಅಂತ ಹೇಳಿ ಜಿನೋಸೈಡ್ ಸೈಂಟಿಸ್ಟ್ ಯುಎನ್ ಯುಎಸ್ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಒಂದು ಪೇಪರ್ ನ, ಇಂಡಿಯಾ ಈಸ್ ಟುವರ್ಡ್ಸ್ ಜಿನೋಸೈಡ್ ಅಂತ ಹೇಳ್ತಾರೆ. ಅದೇನು ರಕ್ತಪಾತನೇ, ಅದು ನೆಕ್ಸ್ಟ್ ಸ್ಟೇಜ್ ರಕ್ತಪಾತ. ಬ್ಲಡ್ಲೆಸ್ ಕೂಪ್ ಅಂಡ್ ಬ್ಲಡ್ ಶೆಡ್ ಕೂಪ್ ಅಂತ ಕರೀತಾರೆ. ಇವರು ಬ್ಲಡ್ಲೆಸ್ ಕೂಪ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅವರು. ಪಾಪ ನಮ್ ಭಾರತೀಯನ್ನೆಲ್ಲ ಏನೋ ಏನೋ ಮುಟ್ಟಾಡ್ರು ಅಂತ ಪರಿಗಣಿಸ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲ. ನಾವು ತಟ್ಟೆ ಹೊಡಿತೀವಿ, ಗಂಟೆ ಹೊಡಿತೀವಿ ಎಮೋಷನಲ್ ಆಗಿ. ಸೊ ಅದು ಅವ್ರಿಗೆ ಅಡ್ವಾಂಟೇಜ್ ತಗೊಂಡು ಈ ದೇಶ ನಮ್ಮ ಎಲ್ಲಾ ತರ ಮಾಡ್ತಾ ಇದಾರೆ. ಜನರು ನಿಜವಾಗಿ ಎತ್ತಿಕೊಂಡು ಬೀದಿಗೆ ಬರ್ಲೇಬೇಕು. ಅಚ್ಚೇ ದಿನ ಅಂತ ಹೇಳ್ತಾ ಇದಾರಲ್ಲ ಮೇಡಮ್, ಅಚ್ಚೇ ದಿನ ಅಚ್ಚೇ ದಿನ ಅಚ್ಚೇ ದಿನ ಅಚ್ಚೇ ದಿನ ಎಲ್ಲಿ ಅವರು ಇದು ಏನೋ ಅವರ ಮನಸ್ಥಿತಿನೇ ಇದೇ ಅಚ್ಚೇ ದಿನ ಅವ್ರಿಗೆ. ಈ ಫ್ಯಾಸಿಸಂಗೆ ಅಚ್ಚೇ ದಿನ ಇದೆ ಅಲ್ವಾ? ಜನರಿಗೆ ತೊಂದರೆ ಮಾಡಿ ಸುಲಿಗೆ ಮಾಡಿ ಭಾರತದ ಸಂಪೂರ್ಣ ಆಡಳಿತ ವ್ಯವಸ್ಥೆ ಪ್ರಜಾಪ್ರಭುತ್ವ ಕಂಪ್ಲೀಟ್ ಚೇಂಜ್ ಮಾಡಿ ಈ ಟೋಟಲಿಟೇರಿಯನ್ ಸ್ಟೇಟ್ ತರ್ಬೇಕಂತಾನೆ ಅವರ ಒಂದು ಉದ್ದೇಶ. ಫ್ಯಾಸಿಸ್ಟ್ ಯಾರು ಅವರು? ಆ ಗೋದ್ರ ಕಾರ್ನೇಜ್ ಮಾಡ್ದಂತ ಇವರು ಹೀನಾಯ ಮನಸ್ಥಿತಿ ಅವರು ಇವರು. ಇರ್ಲಿ ಎನ್ ಆರ್ ಸಿ ಆಗ್ಲಿ, ಬೆಲೆ ಏರಿಕೆ ಆಗ್ಲಿ, ಇವತ್ತು ಎಷ್ಟು ಕಮ್ಮಿ ಇದೆ ಇದು ತೈಲ ಬೆಲೆ ಇಂಟರ್ನ್ಯಾಷನಲ್ ಒಂದು ಬ್ಯಾರಲ್ಗೆ, ಅಷ್ಟು ಕಮ್ಮಿ ಇದ್ದಾಗ ಕೂಡ ಇವರು ಒಂದು ಇದನ್ನ ಸಾವಿರ ಪಟ್ಟು ಅವರು ರೇಸ್ ಮಾಡ್ತಾ ಇದ್ದಾರೆ. ಜನರು ಪಾಪ ಕಣ್ಣು ಕಾಣ್ದಿರ ಅವ್ರಿಗೆ ಹೊಟ್ಟೆಗೆ ಒಂದು ಕೂಲಿ ಮಾಡ್ಲಿಕ್ಕೆ ಇವತ್ತು ಜಾಬ್ ಸಿಗ್ಲ, ಅವ್ರು ಹೇಗೆ ಬರ್ತಾರೆ? ಇದೆಲ್ಲಾ ಕೂಡ ಒಂದು ಎಕ್ಸಾಂಪಲ್ ನಾನು ಹೇಳಿದ್ರೆ ಗ್ರೆಗೋರಿ ಸ್ಟ್ಯಾನ್ಫರ್ಡ್ ಹೇಳಿದ್ರು ಅಂತ ದಿಸ್ ಆಲ್ ಏನೇನು ಕಾನೂನುಗಳು ತಗೊಂಡ್ ಬರ್ತಾ ಇದಾರೆ. ಈ ಭಾರತ ಡೆಫಿನೆಟ್ಲಿ ಗೋಯಿಂಗ್ ಟುವರ್ಡ್ಸ್ ಅ ಜನೋಸೈಡ್, ದೇರ್ ಇಸ್ ನೋ ಡೌಟ್. ಜನರು ಇದನ್ನ ಅರ್ಥ ಮಾಡಬೇಕು, ಅವ್ರಿಗೆ ಅವೇರ್ನೆಸ್ ಮೂಡುವಂತ ಒಂದು ಕೆಲಸ ನೀವು ಮೀಡಿಯಾದವ್ರು ತಗೋಬೇಕಾಗುತ್ತೆ. ಖಂಡಿತ, ನಾವು ನಿಮ್ ಪರವಾಗಿ ಮಾತಾಡಿದ್ದೇವೆ, ಜನರ ಪರವಾಗಿ ಬಡವರ ಪರವಾಗಿ ಮಾತಾಡಿದ್ದೇವೆ. ಇವತ್ತು ನೀವು ಕಾಲ್ ಮಾಡಿರುವಂತದ್ದು ಇದು ಎಷ್ಟೋ ಕೋಟಿ ಜನಕ್ಕೆ ರೀಚ್ ಆಗ್ತದೆ ಅಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕು. ಇದು ದೇಶ ಟೋಟಲಿಟೇರಿಯನ್ಗೆ ಹೋಗ್ತಾ ಇದೆ. ನಾಳೆ ದಿನ ನಮ್ಮ ಸಂಪೂರ್ಣವಾದಂತ ಹಕ್ಕನ್ನು ಈಗಾಗ್ಲೇ ಕಸ್ಕೊಂಡಿದ್ದಾರೆ ನೋಡಿ. ಸ್ಟಾರ್ಟಿಂಗ್ ಅವ್ರು ಬರೋವಾಗ ಎಷ್ಟು ಮೆಜಾರಿಟಿ ಇದ್ರು ಆರ್ಡಿನೆನ್ಸ್ ಅಲ್ಲಿ ಇದನ್ನ ಕಾನೂನು ತೆಗೆದುಕೊಂಡ್ ಬರ್ತಾ ಇದ್ರು. ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಇಡೋದೇ ಇಲ್ಲ. ಇವತ್ತು
ಆರ್ಡಿನೆನ್ಸ್ ಇಲ್ಲ, ಕ್ಯಾಬಿನೆಟ್ ಅಲ್ಲೂ ಕೂಡ ಡಿಸೈಡ್ ಮಾಡಲ್ಲ. ಮನ್ ಕಿ ಬಾತ್ ಅಲ್ಲಿ ಅವನು ಮೋದಿ ಹೇಳ್ತಾರೆ ಈ ತರ, ಒಂದು ಮನ್ ಕಿ ಬಾತ್ ಆಗಿದ ತಕ್ಷಣ ನೆಕ್ಸ್ಟ್ ಡೇ ಅದು ಕಾನೂನ್ ಆಗಿ ಇಂಪ್ಲಿಮೆಂಟ್ ಆಗೋಗುತ್ತೆ. ಇವತ್ತು ಆರ್ ಬಿ ಅಲ್ಲಿ ದುಡ್ಡೇ ಇಲ್ಲ, ಆರ್ ಬಿ ಐ ಗವರ್ನರ್ ರಿಸೈನ್ ಮಾಡಿ ಓಡ್ತಾ ಇದಾರೆ. ಮತ್ತೆ ಇವತ್ತು ಎಲ್ಲಾದ್ರೂ ಇದೆಯಾ, ಸಣ್ಣ ಬಾಂಗ್ಲಾದೇಶ್ ಸಣ್ಣ ಕಂಟ್ರಿ ಅದು, ನಮ್ಮ ಒಂದು ಕ್ಯಾಲ್ಕಟಾ ಅಷ್ಟಿಲ್ಲ. ಜಿ ಡಿ ಪಿ ನಮಗಿಂತ ಚೆನ್ನಾಗಿದೆ ನೋಡಿ, ನಮ್ಮ ಜಿ ಡಿ ಪಿ ನೋಡಿ. ಇಂಥವ್ರಿಗೆ ನಾವು ಎಲ್ಲರೂ ಬೀದಿನಲ್ಲಿ ಇಳಿಬೇಕು, ಜನರಿಗೆ ನಾವು ಧೈರ್ಯ ಕೊಡಬೇಕಾಗುತ್ತೆ. ಧೈರ್ಯ ಕೊಡಿ ಮೇಡಮ್. ಯು ನೋ ಇನ್ ದ ನೇಮ್ ಆಫ್ ಡಿಸೆಂಟ್ ಎಷ್ಟು ಸೋಷಿಯಲ್ ಆಕ್ಟಿವಿಸ್ಟ್ ನ ಇವತ್ತವರೆಗೂ ಜೈಲಲ್ಲಿ ಹಾಕಿದ್ದಾರೆ. ಅವ್ರನ್ನ ಮೇಯೋಯಿಸ್ಟ್ ಅಂತ ಹೇಳೋದು, ಟೆರರಿಸ್ಟ್ ಅಂತ ಹೇಳೋದು, ಹಿಂದೂಗಳ ವಿರೋಧಿ ಅಂತ ಹೇಳೋದು, ದೇಶ ವಿರೋಧಿ. ಇವ್ರು ಮಾಡ್ತಾ ಇರೋದು ಎಲ್ಲಾನು ದೇಶ ವಿರೋಧಿ ಕೆಲಸಗಳೇ. ಇವರು ದೇಶ ರಾಷ್ಟ್ರದ ಒಂದು ದ್ರೋಹಿಗಳು ಇವರೇ. ಇದು ಅರ್ಥ ಆಗ್ಬೇಕು ಜನರಿಗೆ, ನಾವು ಧೈರ್ಯವಾಗಿ ಮಾತಾಡಬೇಕು. ಎಸ್ ಖಂಡಿತ ಖಂಡಿತ ಮೇಡಮ್, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.